Hi friends, welcome back to Ranju Kannada Beauty Log. Friends, ivattin video dalli special enappa andre manelene natural ingredient balsikondu manele bleach ek hakkolodu anta torsikodtini. Adike na munche nan channel subscribe maadkoli, please subscribe maadkolodinda next ollolle video hakkakke nanage help agutte. Hagene video ishta aitu andre like maadi, share maadi, comments maadi. Video bagge enare doubts itta andre please comments maadi. Hage please, 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 ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಫ್ರೆಂಡ್ಸ್, ಇದಕ್ಕೆ ಫಸ್ಟ್ನೇ ಮೊದಲನೇದಾಗಿ ಏನಪ್ಪ ಆ್ಯಡ್ ಮಾಡ್ತೀವಿ ಅಂದರೆ ಆಲೂಗಡ್ಡೆನ ನೀಟಾಗಿ ವಾಶ್ ಮಾಡಿಬಿಟ್ಟು ತುಳಿದಿಟ್ಕೊಂಡಿದ್ದೀನಿ. ಈ ಬ್ಲೀಚಿಗೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದೆ ಆಲೂಗಡ್ಡೆ. ಇದನ್ನು ನಾನು ಸ್ಕ್ವೀಸ್ ಮಾಡ್ಕೋತೀನಿ. ಇದು ನನ್ನ ಬಟ್ಲಿಗೆ ಇದರ ರಸನ ತೆಕ್ಕೊತಾ ಇದ್ದೀನಿ. ಆಲೂಗಡ್ಡೆ ತುಳಿದ್ರೆ ಒಂದು ಸ್ಪೂನಷ್ಟು ಇದರ ರಸ ಬರುತ್ತೆ. ಸ್ಪೂನ್ ಅಷ್ಟು ಇದು ರಸ ಇಟ್ಕೊಂಡಿದ್ದೀನಿ. ಇಷ್ಟು ಬಂದಿದೆ ಸಾಕು. ಇದಕ್ಕೆ ನಾನೀಗ ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಆಮೇಲೆ ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಹಾಗೇನೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಹಾಗೆ ಇನ್ನೊಂದು ಬಂದ್ಬಿಟ್ಟು ಇದಕ್ಕೆ ಹಾಫ್ ಟೊಮೆಟೊ ಜ್ಯೂಸ್ ಯೂಸ್ ಮಾಡ್ಕೋತಾ ಇದ್ದೀನಿ. ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಒಂದು ಪೇಸ್ಟ್ ರೀತಿ ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ನಾವು ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಹಾಗೆಯೇ ಇದಕ್ಕೆ ಒಂದು ಸ್ಪೂನಷ್ಟು ಹಸಿ ಹಾಲು ಹಾಕ್ಕೊತಿದ್ದೀನಿ. ಬಿಸಿ ಮಾಡಿರಬಾರ್ದು. ಹಸಿ ಹಾಲು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಿದೆ ಇದು. ಈಗ ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೋತೀನಿ. ಈ ಪೇಸ್ಟ್ನ ಫೇಸ್ ಪೂರ್ತಿ ಅಪ್ಲೈ ಮಾಡ್ಕೋತೀನಿ. ನಾವು ಇದರಲ್ಲಿ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಫೇಸ್ ಓಪನ್ ಪೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಅವಾಯ್ಡ್ ಆಗುತ್ತೆ. ಹಾಗೆಯೇ ಮಿಲ್ಕ್ ಬಂದು ಫೇಸ್ನ ವೈಟ್ ಮಾಡುತ್ತೆ. ನೋಡಿ ಫ್ರೆಂಡ್ಸ್, ಈಗ ಫುಲ್ ಆಲ್ ಓವರ್ ಫೇಸ್ ಪೂರ್ತಿ ನಾನು ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಇದು ಒಂದು 10 to 15 minutes ಫುಲ್ ಡ್ರೈ ಆಗೋಕೆ ಬಿಡಬೇಕು. ಡ್ರೈ ಆದಮೇಲೆ ಮತ್ತೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಈಗ 10 to 15 minutes ಆಗಿದೆ, ಫುಲ್ ಡ್ರೈ ಆಗಿದೆ. ಇದನ್ನು ಹೋಗಿ ನಾನೀಗ ವಾಶ್ ಮಾಡ್ಕೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ವಾಶ್ ಮಾಡ್ಕೊಂಬಂದಿದ್ದೀನಿ. ಎಷ್ಟು ಫ್ರೆಶ್ ಫೀಲ್ ಆಗ್ತಿದೆ ಅಂದರೆ ನೋಡಿ, ನಾವು ಪಾರ್ಲರ್ಗೆ ಹೋಗಿ ಬ್ಲೀಚ್ ಕೆಮಿಕಲ್ಸ್ ಇರೋ ಬ್ಲೀಚ್ ಹಾಕ್ಸ್ಕೊಂಬಂದರೆ ಅದು ಸ್ವಲ್ಪ ಸ್ಕಿನ್ಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಇದಂದರೆ ಯಾವಾಗಲೂ 10 to 15 days ಒಮ್ಮೆ ನಾವು ಮನೆಯಲ್ಲೇ ಬ್ಲೀಚ್ ರೆಡಿ ಮಾಡಿಕೊಂಡು ಹಾಕ್ಕೋಬೋದು. ನೋಡ್ಬೋದು ನೀವೇ ಇಷ್ಟು ಬ್ಲೀಚ್ ಥರನೇ ಕೆಲಸ ಮಾಡಿದೆ ಅಂತ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಇದ್ರ ಬಗ್ಗೆ ಏನಾದ್ರು ಇಟ್ಕೊಂಡು ಕಮೆಂಟ್ಸ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಬೋದು ನೀವು, ಇದು ಡೇ ಬೈ ಡೇ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ. ಈ ಥರ ಬ್ಲೀಚ್ ನೀವು ಯಾವಾಗಲೂ ಮನೇಲಿ ಮಾಡ್ಕೋಬೋದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ಲ. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೆ ನೆಕ್ಸ್ಟ್ ಒಂದೊಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.